me? ಅವಳು ಹೇಗೆ ಇಲ್ಲಿಗೆ ಬರಕ್ ಸಾಧ್ಯ? ನನ್ನ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳಾಗಿತ್ತೆ. ಇಲ್ಲಮ್ಮ ಇಲ್ಲ, ಹಾಗೇನೂ ಆಗಿರಲ್ಲ. ಉಸಿರಾಟ ತೊಂದರೆ ಇರೋರಿಗೆ ಚಿತ್ರ ವಿಚಿತ್ರವಾದ ಕನಸುಗಳು ಬೀಳೋ ಸಹಜ. ನಿನ್ನ ಅಕ್ಕನೇ ಬಂದು ನಿನಗೆ ತೊಂದರೆ ಕೊಟ್ಟಿರೋ ಥರ ಕನಸು ಬಿದ್ದಿದೆ ಅಷ್ಟೇ. ನೋಡು, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಆರಾಮವಾಗಿ ಮಲ್ಕೊ. ಯಾರಿಲ್ಲಮ್ಮ, ನಾನು ನೋಡ್ತೀನಿ, ನೀ ಮಲ್ಕೋ. ಇಲ್ಲಿಂದ ವಾಪಸ್ ಹೋಗ್ತಾ ಇದ್ರೆ ನನಗೆ ಉಳ್ಕಾಲ ಇಲ್ಲ ಅನ್ಸತ್ತೆ. ರೀ ರೀ ರೀ, ನಿದ್ದೆ ಮಾಡ್ಬಿಡ್ರ? ಏನ ಕೇಳ್ತೀಯ ನೀನು? ಹೊರಕೆ ಹೊಡೆದಿರೋ ಬಂದ್ಬಿಟ್ಟು ನಿದ್ರೆ ಮಾಡಿಬಿಟ್ಟಿಯಾ ಅಂತ ಬೇರೆ ಕೇಳ್ತಿದ್ಯಲ್ಲೇ, ಎಲ್ಲಿದ್ದಾರೆ ನಿಮ್ಮಪ್ಪ? ಹೋಗ್ಬಿಟ್ಟು ಅವ್ರ ಕಾಲಿಗೆ ನೀರು ಹಾಕಿ ಒಳದ್ಬಿಟ್ಟು ತೆಂಗಿನಕಾಯಿ ಹೊಡೆದು. ನಿಮ್ಗೊಂದು ವಿಷಯ ಗೊತ್ತಾ? ಅಯ್ಯೋ ಗೊತ್ತಿಲ್ಲ. ನೀನು ಒಂದ್ಸತಿ ನಿನ್ನ ಬಾಯಿಂದ ಹೊರಗೆ ಹಾಕ್ಬಿಡು, ನಿದ್ದೆಯಲ್ಲಿ ಹೋಗ್ಬಿಟ್ಟು ನೀನು ಹೊರಗೆ ಹಾಕಿದ್ದನ್ನು ಹೆಕ್ಕೊಂಬಿಟ್ಟು ವಿಷಯ ತಿಳ್ಕೊಂಬಿಡ್ತೀನಿ. ರೀ, ಅವಳಿಂದ ನಮ್ಮ ಭೂಮಿಗೆ ಹಂಗೆ ತೊಂದರೆ ಆಗತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅಯ್ಯೋ, ಯಾರಿಂದ ಯಾರಿಗೆ ತೊಂದರೆನೇ? ಇದೇನೇ ಈ ಥರ ಹಿಂಸೆ ಕೊಡ್ತಾ ಇದೆಯಾ? ನಿದ್ದೆಯಲ್ಲಿ ನನ್ನ ನೆಪಿಸ್ಬಿಟ್ಟು ನೀನು ಕನವರಿಸ್ತಿದ್ಯಲ್ಲೇ. ಅಷ್ಟಕ್ಕೂ ನೀನು ಯಾರ ಬಗ್ಗೆ ಮಾತಾಡ್ತಿರೋದು? ನಾನು ಹೇಳ್ತಾ ಇರೋದು ಭೂಮಿಕಾ ಅಕ್ಕ ದರಿದ್ರದವಳು ದೇವಿ ಕಾಯ್ದಾಳಲ್ಲ, ಅವಳ ಬಗ್ಗೆ. ಏಯ್, ಅವಳೇನೆ ಮಾಡ್ದು ನಿನಗೆ? ಅದು ಇಲ್ಲಿ ಅವಳು ತುಂಬ ಒಳ್ಳೆಯವಳು ಕಣೆ ಪಾಪ. ಇಲ್ಲ ರೀ, ಅವಳು ಕೆಟ್ಟವಳು. ಇಷ್ಟು ದಿನ ಭೂಮಿಗೆ ಹಂಗೆ ನೇರವಾಗಿ ತೊಂದರೆ ಕೊಡ್ತಾ ಇದ್ಲು, ಈಗ ಕನ್ಸಲ್ಲಿ ಬಂದು ತೊಂದರೆ ಕೊಡೋಕೆ ಶುರು ಮಾಡಿದ್ದಾಳೆ. ಅಲ್ಲೇ ನಿನಗೆ ನಿದ್ದೆ ಮೊಬ್ಬೇನೆ ನಿನಗೆ, ಅಥವಾ ಭೂಮಿಕಾ ಕೊಡೋ ಇಂಜೆಕ್ಷನು ನಿನಗೆ ಕೊಟ್ಟು ಬಿಟ್ಟು ಈ ಥರ ಹುಚ್ಚಪಟ್ಟೆ ಮಾತಾಡ್ತಿದ್ಯಾ ನೀನು? ನಿಮಗೆ ಆ ದೇವಿಕಾ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಓ, ಇಬ್ಬರು ಅಕ್ಕಂಗಿರು ಚೆನ್ನಾಗೇ ಇದ್ದಾರೆ ಕಣೆ, ನಿಮ್ದೇನೆ ಮೊದಲಲ್ಲಿ ತೊಂದರೆ.
ನಮ್ಮ ಭೂಮಿಕ ಒಳ್ಳೆಯವಳೆ ರೀ, ಆದರೆ ಅವಳಿದ್ದಾಳಲ್ಲ ಸಮಯ ಸಿಕ್ಕಿದ್ರೆ ಬಲಿ ತಗೊಳ್ಳೋ ಪ್ರಾಣಿ. ಅವಳು ಸರಿ ಇಲ್ಲ ಬಿಡಿ. ಅಯ್ಯೋ ನೋಡೆ ಸರ, ನಾನು ಚೆನ್ನಾಗಿ ನಿದ್ರೆ ಮಾಡ್ಬಿಡ್ಬೇಕು ಅಂದ್ಬಿಟ್ಟು ನಿನ್ನ 2 ಪೆಗ್ಗು ಜಾಸ್ತಿ ತೊಗೊಂಡಿದ್ದೀನಿ. ನಿಜ ನಂಗೆ ಈಗ ಬಿಟ್ಬಿಡೆ, ಒಂದು ಒಳ್ಳೆ ಅದ್ಭುತವಾಗಿ ನಿದ್ರೆ ಮಾಡ್ಬಿಡ್ತೀನಿ, ನಂಗೆ ತೊಂದರೆ ಕೊಡಬೇಡ. ನನಗೆ ಈ ಹೊತ್ತಿದ್ದು ಕಿಕ್ಕೆಲ್ಲ ಎಳಿಸ್ತಿದ್ಯ ಪಾರಿರತ್ತೋ. ನಿಮ್ಮ ಹತ್ರ ಹೇಳೋ ಪ್ರಯೋಜನ ಆಗಲ್ಲ. ಮೊದಲು ಸಂಜೆ ಅಣ್ಣ ಬರೋ ವಿಚಾರನ ದೇವಿಕಕ್ಕನ ತಿಳಿಸ್ಬಿಡ್ಬೇಕು. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಕರೆ ಮಾಡಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಬೆಳಿಗ್ಗೆ ಮಾಡೋಣ. ನಂದಂತೂ ಅಲ್ಲ, ಮೋಚಿ ಅವನ್ ಫೋನ್ ತಗೊಂಡೋಗಿದ್ದಾನೆ. ಹಾಗಂದ್ಮೇಲೆ ಮೊಬೈಲ್ ಯಾರ್ದು ರಿಂಗ್ ಆಯ್ತು? ಲೇ ಇದು ಆಸ್ಪತ್ರೆ ಕಣೆ, 100 ಜನ ಓಡಾಡ್ತಿರ್ತಾರೆ. ಅದು ಇಲ್ಲಿ ಒಂದು ವಾರ್ಡಲ್ಲಿ ಫೋನ್ ಮಾಡಿದ್ರೆ ಇನ್ನೊಂದು ವಾರ್ಡಲ್ಲಿ ಕೇಳಿಸ್ತಾರೆ. ಅದು ಈ ಮೊಬೈಲ್ ಬಂದಮೇಲೆ ಜನ ಅದು ಎಷ್ಟು ಜೋರಾಗಿ ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಮೆಜೆಸ್ಟಿಕ್ಕಲ್ಲಿ ಮಾತಾಡ್ತಿದ್ದಾದ್ರೆ ಮಂಗಳೂರಲ್ಲಿ ಕೇಳಿಸ್ತಾ ಇರುತ್ತೆ. ಹಾಂ ಇಲ್ಲ ರೀ, ಅಲ್ಲಿಂದನೇ ಬಂತು. ರೀ ಭೂಮಿಕಾ ನಿಜವಾಗ್ಲೂ ದೇವಿಕನ್ನ ನೋಡಿದಾಳೆ. ಪಾಪ ನಿಜನ ಕನಸು ಅನ್ಕೊಂಡ್ಬಿಟ್ಟಿದ್ದಾಳೆ ಅನ್ಸತ್ತೆ. ಅವಳೇನಾದರೂ ಈ ಆಸ್ಪತ್ರೆಗೆ ಬಂದಿದ್ಲು ಅಂದರೆ ಸತ್ಲು ಅಂತಲೇ ಲೆಕ್ಕ. ನನಗೇನೋ ಮೊಬೈಲ್ ಸೌಂಡು ಬಾತ್ರೂಮಿಂದನೇ ಬಂದಿರೋದು ಅಂತ ಅನ್ನಿಸ್ತಾ ಇದೆ. ಮಂಗಳಗೌರಿಯಾಗೆ ಮಂಚದ ಮೇಲೆ ಬಂದು ಮಲ್ಕೊಳ್ಳೋದು ಬಿಟ್ಬಿಟ್ಟು ಮುಳ್ಳಯ್ಯಂಗಿರಿ ಫಾಲ್ಸಲ್ಲಿ ಮುಸ್ಸಂಜೆ ಓದ್ತಲ್ಲಿ ಮಗಳ ಹೆಣ ಹುಡ್ಕೊಂಡು ಹೋದಂತ ಮಂಜುನಾಥ್ ಗೌಡರು ಸೋಸೆ ಮಾಲ್ತಮ್ಮನವ್ರತಾರ ಬಚ್ಚಲ ಮನೆ ಕಡೆ ಹೋಗ್ತಿದ್ಯಲ್ಲ ನೀನು? ನೋಡಿ ನೀವು ಆರಾಮಾಗಿ ಕೂತ್ಕೊಳ್ಳಿ, ಏನು ಟೆನ್ಷನ್ ತಗೋಬೇಡಿ, ನಾನು ಹೋಗಿ ನೋಡ್ತೀನಿ. ಇಷ್ಟು ದೊಡ್ಡ ಆಸ್ಪತ್ರೆ ಕರೆಂಟ್ ಎಲ್ಲ ತೆಗಿತಾರ? ಸರಿ ಅಯ್ಯೋ ಏನ್ ನೋಡ್ತಿದ್ಯೇ, ಹೋಗಿ ಭೂಮಿಕರ ಹೋಗಿ, ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಕಷ್ಟ. ಹೋಗೋ ಅಯ್ಯೋ ಅಯ್ಯೋ ಅದೆಲ್ಲ ಬಿಟ್ಟಾಕಿ ಮೊದ್ಲು ಭೂಮಿಕ ಹತ್ರ ಹೋಗಿ ನೀನು ಏನೇ ನೀನು ಇಂಥ ಸಮಯದಲ್ಲಿ ನೋಡ್ತಿರೋ, ಅಲ್ಲೂ ಕರೆಂಟ್ ಹೊಡೋಗ್ಬಿಟ್ಟಿರುತ್ತೆ ಕಣೆ, ಓಡೆ ಅಯ್ಯ ನೋಡ್ಕೋತೀನಿ ಹೋಗಿ ನೀನು. ಅಯ್ಯೋ ಹೋಲಪ್ಪ, ಇನ್ನು ನೆಮ್ಮದಿಯಾಗಿದ್ರೆ ಮಾಡ್ಬಿಡ್ಬೋದು. ಅಯ್ಯಪ್ಪ ಇಲ್ಲೆಲ್ಲ ಕರೆಂಟ್ ಇದೆ, ಇವ್ರ ರೂಮಲ್ಲಿ ಕರೆಂಟೇ ಇಲ್ಲ.
ಇದ್ದಂಗಾಯ್ತು. ಇವ್ರ ರೂಮಲ್ಲಿ ಯಾರೋ ಇದ್ದಂಗಾಯ್ತು. ಏನಾಗ್ತಾ ಇದೆ? ಎಲ್ಲ ಏನೋ ಹೆಚ್ಚು ಕಮ್ಮಿ ಆಗಿದೆ. ಭೂಮಿಕಂಗೆ ಏನಾಗಿದೆ ಅಂತ ನೋಡೋಣ. ಏನಾಯ್ತು ಅದು? ಯಾರೋ ಅಂತ, ಬೇರೆ ಯಾರೋ ಅಂತ ಅನ್ಕೊಂಬಿಟ್ಟೆ. ಕ್ಷಮಿಸ್ಬಿಡಿ ಸಿಸ್ಟರ್. ಇಟ್ಸ್ ಓಕೆ. ಅದು ಯಾರೋ ಕೂಗ್ದಾಗಾಯ್ತು, ಅದಕ್ಕೆ ಈ ಕಡೆ ಬಂದೆ. ಹಾಗೆ ಇವ್ರನ್ನ ಚೆಕ್ ಮಾಡೋಣ ಅಂತ ಬಂದೆ. ನಾರ್ಮಲ್ ಆಗಿದ್ದಾರೆ. ಒಂದು 5 ನಿಮಿಷ ಬಿಟ್ಟು ಆಕ್ಸಿಜನ್ ತೆಗಿತೀನಿ. ಸರಿ. ಸಿಸ್ಟರ್, ಈ ಆಸ್ಪತ್ರೆಯಲ್ಲಿ ಕೆಲವರು ಮಾಸ್ಕ್ ಹಾಕೊಳ್ತಾರೆ, ಮಿಕ್ಕವರು ಹಾಗೆ ಓಡಾಡ್ತಾರಲ್ವಾ? ನೋಡಿ ಮೇಡಮ್, ಕೆಲವ್ರದ್ದು ಸೂಕ್ಷ್ಮ ದೇಹ ಇರುತ್ತೆ, ವೈರಸ್ ಆಗುತ್ತೆ ಅಂತ ರೋಗಿಗಳ ಹತ್ರನೇ ಇರ್ತೀವಲ್ಲ, ನನಗೆ ಸ್ವಲ್ಪ ಅಲರ್ಜಿ, ಅದಕ್ಕೆ ಈ ಮಾಸ್ಕ್ ಹಾಕೊಂಡಿದ್ದೀನಿ. ಸ್ಟ್ರಾಂಗ್ ಬಾಡಿ ಇರೋರು ಅಂದರೆ ರೋಗ ನಿರೋಧಕ ಶಕ್ತಿ ಇರೋರು ಈ ಥರ ಮಾಸ್ಕ್ ಹಾಕ್ಕೊಳ್ಳಲ್ಲ. ನಂಗೆ ಯಾಕೆ ಹೀಗೆ ಅನ್ನಿಸ್ತಾ ಇದೆ? ಭೌಮಿಕಾಗೆ ಏನಾದರೂ ತೊಂದರೆ ಆಗುತ್ತೇನೋ ಅಂತ ಪದೇ ಪದೇ ನನ್ನ ಮನಸ್ಸಿಗೆ ಯಾಕೆ ಅನ್ನಿಸ್ತಾ ಇದೆ? ಅದು ದೇವಿಕಾನೇ ಇರಬಹುದು ಅಂತ ಅನುಮಾನನೂ ಬರ್ತಾ ಇದೆ. ಅವಳು ಹೇಗೆ ಇಲ್ಲಿಗೆ ಬರೋಕ್ಕೆ ಸಾಧ್ಯ? ಬಂದರೆ ತಕ್ಷಣ ಗೊತ್ತಾಗತ್ತೆ, ಯಾಕೆಂದರೆ ಅವಳು ಭೂಮಿಕಾ ಥರನೇ ಇದ್ದಾಳೆ. ಇಲ್ಲ, ಅವಳಲ್ಲ ಅನಿಸುತ್ತೆ. ಅಥವಾ ಅವಳೇ ಬೇರೆ ಯಾರನ್ನಾದರೂ ಕಳಿಸಿರ್ಬೋದಾ? ಏನಾದರೂ ಹೊಡೆದಿರಲಿಲ್ಲ ಅಂದಿದ್ರೆ ನನ್ನ ಜೀವನ ಪೂರ್ತಿ ಕರೆಂಟ್ ಹೊಟ್ಟೋಗ್ತಾ ಇತ್ತು. ಎಲ್ಲೋ ಸುಧಾಮಣ್ಣನಿಂದನೇ ಹಾಕಿತ್ತು. ಯಾವ ಫಕ್ತಲ್ಲಿ ಫೋನ್ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಅವ್ರ ಹತ್ರ ಸಿಕ್ಕಾಕೊಂಡ್ಬಿಡ್ತಿದ್ದ ನಾನು. ದೇವ್ರೇ, ಹೊಟ್ಟೆ ಫೋನ್ ಮಾಡ್ತೀನಿ. ಇದು ನಿಂತು ಅಕ್ಕ, ತುಂಬಾ ಮುಖ್ಯವಾದ ವಿಷಯ ಇಲ್ಲಿ ಕುತ್ತಿಗೆಗೆ ಬಂದಿದೆ. ನೀ ಫೋನ್ ಮಾಡಿದ್ರಿಂದ ಇಲ್ಲಿ ನನ್ನ ಕುತ್ತಿಗೆಗೂ ಬಂದಿತ್ತು. ಅಯ್ಯೋ, ಅದ್ ಬಿಡಕ್ಕ, ಇಲ್ಲಿ ಕೇಳಿಸ್ಕೋ. ಸಂಜೆ ಅಣ್ಣನ ಕೆಲಸ ಮುಗಿತಂತೆ, ಅವ್ರು ನಾಳೆ ಬೆಳಿಗ್ಗೆ ಬರ್ತಾ ಇದಾರಕ್ಕ. ಏನಕ್ಕ ಮಾಡೋದೀಗ?
ನಾಳೆ ಬೆಳಗ್ಗೆ ಅಂದರೆ ಎಷ್ಟೊತ್ತು ಗಂಟೆ ಫ್ಲೈಟು? 10 ಗಂಟೆ ಫ್ಲೈಟಿಗೆ ಬರುತ್ತೆ ಅಂತ ಮಾತಾಡ್ಕೋತಾ ಇದ್ರು. 10 ಗಂಟೆ ಫ್ಲೈಟಾ? ಆ ಟೈಮಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಅವ್ರಿಗೆ ಮನೆಗೆ ತಲುಪೋಕ್ಕೆ ಅಪ್ಪಪ್ಪ ಅಂದರು 12 ಗಂಟೆ ಆಗುತ್ತೆ. ಅಷ್ಟರಲ್ಲಿ ನಾನೆಲ್ಲ ಕೆಲಸನೂ ಮುಗಿಸಿರ್ತೀನಿ, ಮುಗಿಸ್ಕೊಂಡು ಬರ್ತೀನಿ ಅಷ್ಟರಲ್ಲಿ ನಾನು. ಅಂದರೆ ಇನ್ನೂ ಕೆಲಸ ಮುಗ್ದಿಲ್ವಕ್ಕ? ಮುಗ್ದಿಲ್ಲ ಸುಧಾಮಣ್ಣ, ಮುಗಿಸ್ತೇನೆ ನಾನು, ಇಲ್ಲಿ ನಮ್ಮ ಮತ್ತೆ ಮನೆಗೆ ವಾಪಸ್ ಬರಲ್ಲ. ಇಲ್ಲಿನೂ ನಾನು ಕೆಲಸ ಮುಗಿಸಿಲ್ಲ, ಅವ್ರು ಬೇರೆ ಮತ್ತೆ ವಾಪಸ್ ಬರ್ತಿದ್ದಾರಂತೆ. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ಆದಷ್ಟು ಬೇಗ ಭೂಮಿಕನ ಮಗುನ ಇಲ್ಲಿಂದ ಮೇಲೆ ಕಳಿಸ್ಬೇಕು. ಈಗ ಕಳಿಸೋದು ಕಳಿಸ್ತೀನಿ, ಏನಾದರೂ ಒಂದು ಪ್ಲ್ಯಾನ್ ಮಾಡೇ ಮಾಡ್ತೀನಿ. ನಾಳೆ ಬೆಳಗ್ಗೆವರೆಗೂ ಟೈಮ್ ಇದೆ. ಅಕ್ಕನ ಬದಲು ಯಾರಾದ್ರೂ ಬಂದ್ರೆ ಅಷ್ಟೇ ಕತೆ. ಏನು? ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಏನು ಬೆಳ್ ಬೆಳಗ್ಗೆ ರೆಡಿ ಆಗ್ಬಿಟ್ಟಿದ್ಯಾ? ಮಧ್ಯಾಹ್ನದವರೆಗೂ ಮಲ್ಕೊಳಕ್ ನಾನೇ ನಿಂತಾರ ಸೋಮೇರಿನ. ಹಾಮಿ ಮುಹೂರ್ತದಲ್ಲಿದ್ರೆ ಬ್ರೈನ್ ಶಾರ್ಪ್ ಆಗಿರ್ತಂತೆ. ಇದು ಮೆದ್ಲು ಚುರುಕಾಗಿರೋರು ಮಾಡಬೇಕಾಗಿರೋ ಕೆಲಸ. ಹೌದಾ? ನನ್ನ ಮೆದ್ಲು ಸದ್ಯಕ್ಕೆ ಚುರುಕಾಗೇ ಇದೆ. ಏನು ಕರೆದಿದ್ದು ಅಂತ ಹೇಳು. ಅಕ್ಕ ಇವತ್ತು ನಾನು ಆಫೀಸ್ಗೆ ಹೋಗಲ್ಲ, ಇವತ್ತೊಂದು ದಿವಸ ಭಾವನೆ ಮ್ಯಾನೇಜ್ ಮಾಡೋಕ್ಕೆ ಹೇಳು, ನಾನು ಸಂಜೆ ಒಳಗಡೆ ಬಂದುಬಿಡ್ತೀನಿ. ಹೋಗೋವಾಗ ಎಲ್ಲಿಗೆ ಅಂತ ಕೇಳಬಾರ್ದು, ಅಂತ ತಪ್ಪು ನಾನು ಮಾಡಲ್ಲ, ನೀನೇ ಹೇಳ್ಬಿಟ್ಟು ಹೊರಡು. ಕುಲು ಮನಾಲಿ ಹೇಗಿದೆ ಜಾಗ? ನೀನು ಬಾವ, ನಿ ಮುಂದೆ ಅಲ್ಲೇ ತಾನೇ ಹೋಗಿದ್ದು. ಬಹಳ ಸುಂದರವಾಗಿದೆ ಅನ್ಕೊಂತೀನಿ. ಸುಂದರವಾಗಿದೆ? ನೀನು ಹೇಳ್ತಿದ್ಯಲ್ಲ ಸುಳ್ಳು, ಅದು ಅದಕ್ಕಿಂತ ಸುಂದರವಾಗಿದೆ. ಹೇಳಬೇಕು ಅನ್ಕೊಂಡಿರೋ ಸತ್ಯ ಅದಕ್ಕಿಂತ ಡಬ್ಬಲ್ ಆಗಿ ಸುಂದರವಾಗಿದೆ. ಆದರೆ ಹೋಗುವಾಗ ಅಂದರೆ ಈಗ ಹೇಳಲ್ಲ, ವಾಪಸ್ ಬಂದ್ಮೇಲೆ ಹೇಳ್ತೀನಿ. ಸರಿ. ನಾನು ಬರೋವರೆಗೂ ನಾನು ಎಲ್ಲಿಗೆ ಹೋಗಿದ್ದೀನಿ ಅಂತ ಯಾರಿಗೂ ಗೊತ್ತಾಗೋದ್ಬೇಡ, ಓಕೆ? ಸಂಜೆವರೆಗೂ ಮ್ಯಾನೇಜ್ ಮಾಡ್ಬಿಡೆ. ಇದು ನನಗೋಸ್ಕರ ಮಾಡ್ತಿರೋ ಪುಟ್ಟು ಕೆಲಸ ಅನ್ಕೋ ಪ್ಲೀಸ್ ಕಣೆ. ಇಷ್ಟೊಂದು ಒದ್ದಾಟ ಆಗ್ತಾ ಇದೆ, ಯಾಕೋ ತುಂಬ ಭಯ ಆಗ್ತಾ ಇದೆ. ನನ್ನ ಮುಂದೆ ನಮ್ಮ ರೂಮ್ ಹತ್ರ ಯಾರೋ ಓಡಾಡ್ದಂಗೆ ಅನ್ನಿಸ್ತಾ ಇದೆ. ದೇವ್ರೆ, ಎಲ್ಲ ಭಾರನೂ ನಿನ್ನ ಮೇಲೆ ಹಾಕಿದ್ದೀನಿ. ನಮ್ಮ ಭೂಮಿಕ 7 ಜನ್ಮಕ್ಕೂ ಆಗೋಷ್ಟು ನೋವು ಸಂಕಟಗಳನ್ನ ಅನುಭವಿಸಿದಾಳೆ. ಇನ್ನು ಅವಳಿಗೆ ಜೀವನದಲ್ಲಿ ನೋವು ಕೊಡಬೇಡ. ಇನ್ನು ಮುಂದೆ ಜೀವನದಲ್ಲಿ ಅವಳಿಗೆ ನಗು ಮಾತ್ರ ಇರಲಿ. ಇವತ್ತು ಯಾವ ತೊಂದರೆನೂ ಆಗದೆ ಅವಳಿಗೆ ಹೆರಿಗೆ ಸುಸೂತ್ರವಾಗಿ ಆಗಲಿ.